ಹಾಸನದಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ ಆರೋಪಿ ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಈಗಾಗಲೇ ಸಂತ್ರಸ್ತ ಯುವಕನ ಹೇಳಿಕೆಯನ್ನು ದಾಖಲಿಸಿರುವ ಸಿಐಡಿ ಸಾಕಷ್ಟು ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದೆ. ಸೂರಜ್ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ವಿಚಾರಣೆ ಕೂಡ ಮುಗಿದಿದೆ. ಸರಿಯಾಗಿ ಸಹಕರಿಸ್ತಾ ಇಲ್ಲ ಸೂರಜ್ ರೇವಣ್ಣ. ಏನು ಕೇಳಿದ್ರು ನಾವೇ ಏನೋ ಕೇಳಿದ್ರೆ ಅವನೇನೋ ಉತ್ತರ ಕೊಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಸಹಕರಿಸ್ತಾ ಇಲ್ಲ ವಿಚಾರಣೆಗೆ ಒಂದು ಆರೋಪವನ್ನು ಮಾಡಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿದ ಮೇಲೆ ಮತ್ತೆ ನಮ್ಮ ಕಸ್ಟಡಿ ಕೊಡಿ ಸೂರಜ್ ರೇವಣ್ಣನ ಅಂತ ಕೂಡ ಇವರು ಕೇಳ್ಕೊಳ್ಬಹುದು ಅಂತ ಸಾಧ್ಯತೆ ಕೂಡ ಇದೆ.